ಈ ವಿಡಿಯೋದಲ್ಲಿ ಒಂದು ಫೈಲ್ ನ ಯಾವ ರೀತಿ ರೀನೇಮ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಟಾಸ್ಕ್ ಬಾರ್ ನಲ್ಲಿ ಫೈಲ್ ಎಕ್ಸ್ಪ್ಲೋರರ್ ಹೋಗ್ಬೇಕಾಗತ್ತೆ. ಫೈಲ್ ಎಕ್ಸ್ಪ್ಲೋರರ್ ಅಲ್ಲಿ ಡಾಕ್ಯುಮೆಂಟ್ಸ್ ಒಳಗಡೆ ಹೋಗ್ತಾ ಇದೀನಿ. ಇಲ್ಲಿ ಒಂದು ಫೈಲ್ ಗೋಪಾಲ್ ಕೃಷ್ಣ ಅಂತ ಇದೆಯಲ್ಲ, ಆ ಫೈಲ್ ನ ಕನ್ಸಿಡರ್ ಮಾಡ್ತಾ ಇದೀನಿ. ಆ ಫೈಲ್ ಈಗ ಆಲ್ರೆಡಿ ಗೋಪಾಲ್ ಕೃಷ್ಣ ಅಂತ ಹೆಸರಾಗಿದೆ, ಅದನ್ನ ಕನ್ನಡದಲ್ಲಿ ರೀನೇಮ್ ಮಾಡೋ ಪ್ರಯತ್ನ ಮಾಡ್ತಾ ಇದೀನಿ. ಅದಕ್ಕಾಗಿ ಗೋಪಾಲ್ ಕೃಷ್ಣ ಫೈಲ್ ಮೇಲೆ ರೈಟ್ ಮೌಸ್ ಬಟನ್ ನ ಕ್ಲಿಕ್ ಮಾಡೋಣ. ಅದ ನಂತರ ಬರ್ತಕ್ಕಂತ ಪಾಪ್ಅಪ್ ಮೆನುನಲ್ಲಿ ರೀನೇಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಆ ಹೆಸರು ಸೆಲೆಕ್ಟ್ ಆಗಿರೋದನ್ನ ನಾವು ಗಮನಿಸಬಹುದು. ಈಗ ನಾವು ಹೊಸ ಹೆಸರನ್ನ ಕೊಡ್ತಾ ಹೋಗ್ತಾ ಇದೀನಿ ಗೋಪಾಲ್ ಕೃಷ್ಣ ಅಂತ, ಅದು ಇಂಗ್ಲಿಷ್ ಅಲ್ಲೇ ಬರ್ತಾ ಇರೋದನ್ನ ನಾವು ಗಮನಿಸಬಹುದು. ಆದ್ರೆ ಕನ್ನಡದಲ್ಲಿ ಇದು ರೀನೇಮ್ ಆಗಲಿಲ್ಲ, ಹಾಗಾದ್ರೆ ಕನ್ನಡನ ನಾವು ಆಕ್ಟಿವೇಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಸರ್ಚ್ ಬಾಕ್ಸ್ ನಲ್ಲಿ ಮಲ್ಟಿ ಲಿಂಗ್ ವಿಲ್ ನುಡಿ 6.5 ಅಂತ ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿದ ನಂತರ ಮಲ್ಟಿ ಲಿಂಗ್ ವಿಲ್ ನುಡಿ 6.5 ಮೇಲೆ ಮೌಸ್ ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈಗ ಓಪನ್ ಆಗಿರತಕ್ಕಂಥದ್ದು ನುಡಿ ಎಂ ಎಡಿಟ್ ನಂಬರ್ 1. ಈ ವಿಂಡೋದಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಕೋಂಬೋ ಬಾಕ್ಸ್ ಮೇಲೆ ಮೌಸ್ ನ ಕ್ಲಿಕ್ ಮಾಡಿ. ಇದರೊಳಗಡೆ ಕನ್ನಡ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕನ್ನಡ ಆಪ್ಷನ್ ಸೆಲೆಕ್ಟ್ ಆಗಿರೋದನ್ನ ಗಮನಿಸಬಹುದು. ತದನಂತರ ಈ ವಿಂಡೋನ ಕ್ಲೋಸ್ ಮಾಡದಲ್ಲೇ ಮಿನಿಮೈಸ್ ಮಾಡಬೇಕಾಗುತ್ತೆ. ಮಿನಿಮೈಸ್ ಮಾಡಿದ ನಂತರ ಯಾವ ಫೈಲ್ನ ರೀನೇಮ್ ಮಾಡಬೇಕು ಅದರ ಮೇಲೆ ರೈಟ್ ಮೌಸ್ ಬಟನ್ ಕ್ಲಿಕ್ ಮಾಡೋಣ. ರೈಟ್ ಮೌಸ್ ಬಟನ್ ಕ್ಲಿಕ್ ಮಾಡಿದ ನಂತರ ಈಗ ಬಂದಂತಹ ಪಾಪ್ಅಪ್ ಮೆನುನಲ್ಲಿ ರೀನೇಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಆ ಫೈಲ್ ನೇಮು ಸೆಲೆಕ್ಟ್ ಆಗಿರೋದನ್ನ ಗಮನಿಸಬಹುದು. ಈಗ ಕನ್ನಡದಲ್ಲಿ ಗೋಪಾಲ್ ಕೃಷ್ಣ ಅಂತ ಟೈಪ್ ಮಾಡ್ತಾ ಹೋಗೋಣ. ನೋಡಿ, ಈಗ ಟೈಪ್ ಮಾಡ್ತಕ್ಕಂತಹ ಹೆಸರು ಕನ್ನಡದಲ್ಲಿ ಬರ್ತಾ ಇರೋದನ್ನ ನಾವು ಗಮನಿಸಬಹುದು. ಈ ರೀತಿ ಯಾವುದೇ ಒಂದು ಫೈಲ್ಗೆ ಕನ್ನಡದಲ್ಲಿ ರೀನೇಮ್ ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.